ಬಿಜೆಪಿ ವಿರುದ್ಧ ಮಾಡಾಳ್ ವಿರುಪಾಕ್ಷಪ್ಪ ಬಂಡಾಯ ಎದ್ದಿದ್ದಾರೆ. ಮಲ್ಲಿಕಾರ್ಜುನ ಮಾಡಾಳ್ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಇಂದು ನಾಮಪತ್ರವನ್ನ ಸಲ್ಲಿಸಲಿರುವ ಮಲ್ಲಿಕಾರ್ಜುನ ಮಾಡಾಳ್ ಗುರುವಾರ ಚನ್ನಗಿರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಗದಿರುವುದಕ್ಕೆ ಈಗ ಬಂಡಾಯ ಎದ್ದಿದ್ದಾರೆ ಮಾಡಾಳ್. ಮಾಡಾಳ್ ವಿಚಾರವಾಗಿ ನಾವು ಗಮನಿಸುತ್ತಾ ಹೋಗ್ತಿದ್ವಿ, ಬಿಜೆಪಿಯಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪವನ್ನ ಯಾರು ಎದುರಿಸ್ತಾ ಇರ್ತಾರೆ ಅಂತಹವರಿಗೆ ಕೋಕ್ ನ ಕೊಡಲಾಗಿದೆ, ಟಿಕೆಟ್ ನ ಕೊಟ್ಟಿಲ್ಲ. ಸೋ ಹಾಗಾಗಿ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಟಿಕೆಟ್ ಮಿಸ್ ಆಗಿದೆ. ಈಗ ಬಂಡಾಯ ಎದ್ದಿರುವಂತದ್ದು ಬಿಜೆಪಿ ವಿರುದ್ಧವಾಗಿ ಈಗ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಜೈಲಿಗೂ ಹೋಗಿ ಬಂದ್ರು. ಆತನ ಮಗ ಕೂಡ ಇವತ್ತು ಜೈಲಿನಲ್ಲಿ ಇರುವಂತದ್ದು ಪ್ರಶಾಂತ್. ಸೋ ಅವರ ಮನೆಯಲ್ಲಿ ಒಂದೇ ಅವರ ರೂಮಲ್ಲೇ ಸಿಕ್ಕಿರುವಂತದ್ದು ಸುಮಾರು 8 ಕೋಟಿಯಷ್ಟು ಹಣ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಅಂತ ಹೇಳಿ ಅವರನ್ನ ಕಸ್ಟಡಿಗೆ ಒಳಪಡಿಸಲಾಗಿತ್ತು. ಈಗ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ. ಬಂದ ನಂತರ ಈಗ ಬಿಜೆಪಿಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಟಿಕೆಟ್ ಮಿಸ್ ಆಗಿರುವಂತದ್ದು. ಈಗ ಬಂಡಾಯವನ್ನ ಗೆದ್ದಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕೆ ಇಳಿತಾ ಇದ್ದಾರೆ. ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮಲ್ಲಿಕಾರ್ಜುನ್ ಮಾಡಾಳ್ ಗುರುವಾರ ಚನ್ನಗಿರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸೊ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಇರೋದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಈಗ ಕಣಕ್ಕೆ ಇಳಿತಾ ಇದ್ದಾರೆ ಮಾಡಾಳ್ ವಿರುಪಾಕ್ಷಪ್ಪ.